ವೀಕ್ಷಕರೇ, ಇದೀಗ ಟೈಮು ಮಧ್ಯಾಹ್ನ ಸರಿಯಾಗಿ 2:30 ಆಗಿದೆ. ಇದು ಒಂದು ಕಡೆಗೆ ಟೈಮು, ಮತ್ತೊಂದು ಕಡೆಗೆ ನಿಮ್ಗೆ ನನ್ನ ಬಲಭಾಗಕ್ಕೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಿಸಿಲಿದೆ. ರಣ 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 ಬಿಸಿಲಿದೆ. ಆದರೆ ಈ ಬಿಸಿಲಿನ ನಡುವೆನೂ ಕೂಡ ಡಿ ಕೆ ಸುರೇಶ್ ಅವರು ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆಗೆ ಬೆಳಗ್ಗೆಯಿಂದನೂ ಕೂಡ ಎಲ್ಲೂ ಕೂಡ ವಿಶ್ರಾಂತಿ ಪಡೆಯದೆ ಉರಿ ಬಿಸಿಲಿನಲ್ಲೂ ಕೂಡ ಮತಯಾಚನೆಯನ್ನು ಡಿ ಕೆ ಸುರೇಶ್ ಅವರು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಬೆಂಬಲವೂ ಕೂಡ ಎಲ್ಲೆಲ್ಲ ಹೋಗ್ತಾರೆ ಅಲ್ಲೆಲ್ಲವೂ ಕೂಡ ಬೆಂಬಲ ವ್ಯಕ್ತ ಆಗ್ತಾ ಇದೆ. ಅವರ ಬೆಂಬಲಿಗರಾಗಿರ್ಬೋದು, ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು, ಅದೇ ರೀತಿಯಾಗಿ ರಸ್ತೆಯ ಅಕ್ಕಪಕ್ಕ ಇರುವಂತಹ ಮತದಾರರು ಕೂಡ ಅವರತ್ತ ನೋಡ್ತಾ ಇದ್ದಾರೆ. ಅವರತ್ತ ಡಿ ಕೆ ಸುರೇಶ್ ಅವರವರು ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ನಾವು 100 ರೂಪಾಯಿ ತೆರಿಗೆಯನ್ನ ಕರ್ನಾಟಕದವರು ಕಟ್ಟಿದ್ರೆ ನಮ್ಗೆ ವಾಪಸ್ ಕೊಡೋದು 13 ರೂಪಾಯಿ, ಉತ್ತರ ಪ್ರದೇಶದವರು 100 ರೂಪಾಯಿ ಕಟ್ಟಿದ್ರೆ ಅವರು 33 ರೂಪಾಯಿ ಕೊಡ್ತಾರೆ, 333 ರೂಪಾಯಿ ಕೊಡ್ತಾರೆ. ಎಷ್ಟು? 330 ರೂಪಾಯಿ, 333 ರೂಪಾಯಿ ಕೊಡ್ತಾರೆ. ಕರ್ನಾಟಕದವರು 100 ರೂಪಾಯಿ ತೆರಿಗೆ ಕಟ್ಟಿದ್ರೆ 13 ರೂಪಾಯಿ ಕೊಡ್ತಾರೆ. ಬಿಹಾರದವರು 100 ರೂಪಾಯಿ ಕಟ್ಟಿದ್ರೆ 750 ರೂಪಾಯಿ ಕೊಡ್ತಾರೆ. ಕರ್ನಾಟಕಕ್ಕೆ ಅನ್ಯಾಯ ಆಯ್ತಾ ಇಲ್ವೇನಣ್ಣ? ನೀವು ಕಟ್ಟೋ ಜಿ ಎಸ್ ಟಿ 13,000 ರೂಪಾಯಿ ಆದ್ರೆ ಉತ್ತರ ಪ್ರದೇಶದವ್ರು ಕಟ್ಟೋ ಜಿ ಎಸ್ ಟಿ 2,500 ರೂಪಾಯಿ. ಉತ್ತರ ಪ್ರದೇಶದವ್ರು ಕಟ್ಟೋ ಜಿ ಎಸ್ ಟಿ 2,500 ರೂಪಾಯಿ, ಕರ್ನಾಟಕದವ್ರು ಕಟ್ಟೋ ಜಿ ಎಸ್ ಟಿ 13,000 ರೂಪಾಯಿ ಪ್ರತಿಯೊಬ್ರು ಕಟ್ಟುವಂತದ್ದು. ಉತ್ತರ ಪ್ರದೇಶಕ್ಕೆ 2,20,000 ಕೋಟಿ ಕೊಡ್ತೀರಿ, ಕರ್ನಾಟಕಕ್ಕೆ 50,000 ಕೋಟಿ ಕೊಡ್ತೀರಿ. ಇದು ಅನ್ಯಾಯ ಅಲ್ವೇನ್ರಿ? ಅನ್ಯಾಯನಾ ಅಲ್ವಾ? ನೀವ್ ಹೇಳ್ಬೇಕಾ ಬೇಡವಾ? ನೀವ್ ಇದ್ರ ವಿರುದ್ಧ ಹೋರಾಟ ಮಾಡ್ಬೇಕಾ ಬೇಡವಾ? 430,000 ಕೋಟಿ ರೂಪಾಯಿ ತೆರಿಗೆ ಕಟ್ಟಿ 50,000 ಕೋಟಿ ರೂಪಾಯಿ ಅವರಿಂದ ನಾವ್ ಈಸ್ಕೊಡ್ತೀವಿ ಅಂದ್ರೆ ನಮ್ಮನ್ನ ಭಿಕ್ಷುಕರು ಅನ್ಕೊಂಡ್ರೆ ನಾವೇನ್ರಿ ಮಾಡೋದು? ನಮ್ಗೆ ಸ್ವಾಭಿಮಾನ ಇಲ್ವಾ? ಕನ್ನಡಿಗರು ಹೋರಾಟ ಮಾಡೋದ್ ಬೇಡವಾ? ಕರ್ನಾಟಕದಲ್ಲಿ ಇರ್ತಕ್ಕಂಥವ್ರು ಇವತ್ತು ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ನಾವು ಹೋರಾಟವನ್ನ ಮಾಡಬೇಕಾಗ್ತದೆ. ವೀಕ್ಷಕರೇ, ಇದೀಗ ಟೈಮು ಮಧ್ಯಾಹ್ನ ಸರಿಯಾಗಿ 2:30 ಆಗಿದೆ. ಇದು ಒಂದ್ ಕಡೆಗೆ ಟೈಮು, ಮತ್ತೊಂದು ಕಡೆಗೆ ನಿಮ್ಗೆ ನನ್ನ ಬಲಭಾಗಕ್ಕೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಿಸಿಲಿದೆ. ರಣ 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 ಬಿಸಿಲಿದೆ. ಆದರೆ ಈ ಬಿಸಿಲಿನ ನಡುವೆನೂ ಕೂಡ ಡಿ ಕೆ ಸುರೇಶ್ ಅವರು ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆಗೆ ಬೆಳಗ್ಗೆಯಿಂದನೂ ಕೂಡ ಎಲ್ಲೂ ಕೂಡ ವಿಶ್ರಾಂತಿ ಪಡೆಯದೆ ಉರಿ ಬಿಸಿಲಿನಲ್ಲೂ ಕೂಡ ಮತಯಾಚನೆಯನ್ನು ಡಿ ಕೆ ಸುರೇಶ್ ಅವರು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಬೆಂಬಲವೂ ಕೂಡ ಎಲ್ಲೆಲ್ಲ ಹೋಗ್ತಾರೆ ಅಲ್ಲೆಲ್ಲವೂ ಕೂಡ ಬೆಂಬಲ ವ್ಯಕ್ತ ಆಗ್ತಾ ಇದೆ. ಅವರ ಬೆಂಬಲಿಗರಾಗಿರ್ಬೋದು, ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು, ಅದೇ ರೀತಿಯಾಗಿ ರಸ್ತೆಯ ಅಕ್ಕಪಕ್ಕ ಇರುವಂತಹ ಮತದಾರರು ಕೂಡ ಅವರತ್ತ ನೋಡ್ತಾ ಇದ್ದಾರೆ. ಅವರತ್ತ ಡಿ ಕೆ ಸುರೇಶ್ ಅವರವರು ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ನಾವು 100 ರೂಪಾಯಿ ತೆರಿಗೆಯನ್ನ ಕರ್ನಾಟಕದವರು ಕಟ್ಟಿದ್ರೆ ನಮ್ಗೆ ವಾಪಸ್ ಕೊಡೋದು 13 ರೂಪಾಯಿ, ಉತ್ತರ ಪ್ರದೇಶದವರು 100 ರೂಪಾಯಿ ಕಟ್ಟಿದ್ರೆ ಅವರು 33 ರೂಪಾಯಿ ಕೊಡ್ತಾರೆ, 333 ರೂಪಾಯಿ ಕೊಡ್ತಾರೆ. ಎಷ್ಟು? 330 ರೂಪಾಯಿ, 333 ರೂಪಾಯಿ ಕೊಡ್ತಾರೆ. ಕರ್ನಾಟಕದವರು 100 ರೂಪಾಯಿ ತೆರಿಗೆ ಕಟ್ಟಿದ್ರೆ 13 ರೂಪಾಯಿ ಕೊಡ್ತಾರೆ. ಬಿಹಾರದವರು 100 ರೂಪಾಯಿ ಕಟ್ಟಿದ್ರೆ 750 ರೂಪಾಯಿ ಕೊಡ್ತಾರೆ. ಕರ್ನಾಟಕಕ್ಕೆ ಅನ್ಯಾಯ ಆಯ್ತಾ ಇಲ್ವೇನಣ್ಣ? ನೀವು ಕಟ್ಟೋ ಜಿ ಎಸ್ ಟಿ 13,000 ರೂಪಾಯಿ ಆದ್ರೆ ಉತ್ತರ ಪ್ರದೇಶದವ್ರು ಕಟ್ಟೋ ಜಿ ಎಸ್ ಟಿ 2,500 ರೂಪಾಯಿ, ಉತ್ತರ ಪ್ರದೇಶದವ್ರು ಕಟ್ಟೋ ಜಿ ಎಸ್ ಟಿ 2,500 ರೂಪಾಯಿ, ಕರ್ನಾಟಕದವ್ರು ಕಟ್ಟೋ ಜಿ ಎಸ್ ಟಿ 13,000 ರೂಪಾಯಿ ಪ್ರತಿಯೊಬ್ರು ಕಟ್ಟುವಂತದ್ದು. ಉತ್ತರ ಪ್ರದೇಶಕ್ಕೆ 220,000 ಕೋಟಿ ಕೊಡ್ತೀರಿ, ಕರ್ನಾಟಕಕ್ಕೆ 50,000 ಕೋಟಿ ಕೊಡ್ತೀರಿ. ಇದು ಅನ್ಯಾಯ ಅಲ್ವೇನ್ರಿ? ಅನ್ಯಾಯನಾ ಅಲ್ವಾ? ನೀವ್ ಹೇಳ್ಬೇಕಾ ಬೇಡವಾ? ನೀವ್ ಇದ್ರ ವಿರುದ್ಧ ಹೋರಾಟ ಮಾಡ್ಬೇಕಾ ಬೇಡವಾ? 430,000 ಕೋಟಿ ರೂಪಾಯಿ ತೆರಿಗೆ ಕಟ್ಟಿ 50,000 ಕೋಟಿ ರೂಪಾಯಿ ಅವರಿಂದ ನಾವ್ ಈಸ್ಕೊಡ್ತೀವಿ ಅಂದ್ರೆ ನಮ್ಮನ್ನ ಭಿಕ್ಷುಕರು ಅನ್ಕೊಂಡ್ರೆ ನಾವೇನ್ರಿ ಮಾಡೋದು? ನಮ್ಗೆ ಸ್ವಾಭಿಮಾನ ಇಲ್ವಾ? ಕನ್ನಡಿಗರು ಹೋರಾಟ ಮಾಡೋದ್ ಬೇಡವಾ? ಕರ್ನಾಟಕದಲ್ಲಿ ಇರ್ತಕ್ಕಂಥವ್ರು ಇವತ್ತು ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ನಾವು ಹೋರಾಟವನ್ನ ಮಾಡಬೇಕಾಗ್ತದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.